ಓಕೆ ಗೈಸ್, ನೋಡ್ಬೋದು ನಾನು ಆಚೆ ಇದ್ದೀನಿ. ಇದು ನಮ್ಮ ಮನೆ ಆಚೆ, ಯಾವ ಲೈಟು ಆನ್ ಮಾಡಿಲ್ಲ. ಬೆಳಿಗ್ಗೆ ನೋಡಿ, ಈ ಬೆಳಿಗ್ಗೆ ಕೂಡ ಮೇಕಪ್ ಮಾಡ್ಕೋಬೋದು. ತುಂಬ ಪಿಂಕಿ ಪಿಂಕಿ ಆಗಿ ತುಂಬ ಗ್ಲೋಯಾಗಿ ಚೆನ್ನಾಗಿರುತ್ತೆ. ನೀವು ನೈಟ್ ಕೂಡ ಹೀಗೆ ಹೋಗ್ಬೋದು. ನೈಟಲ್ಲೂ ಅಷ್ಟೇ, ತುಂಬ ಹೈಲೈಟರ್ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಮೇಕಪ್. ನಾನು ಕ್ಲೋಸಪ್ಪಲ್ಲಿ ಒಂದು ಸರಿ ತೋರಿಸ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸ್ವಾತಿ. ನಾನಿವತ್ತು ಮೇಕಪ್ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಜನ ಕೇಳ್ತಾ ಇದ್ರಿ ಮೇಕಪ್ ತೋರಿಸಿ, ಮೇಕಪ್ ತೋರಿಸಿ ಅಂತ. ಈಗ ಇದು ಪರ್ಫೆಕ್ಟ್ ಟೈಮ್ ನ್ಯೂ ಇಯರ್ಗೆ, ಹಾಗಾಗಿ ಮೇಕಪ್ ತೋರಿಸೋಣ ಅಂತ. ನೋಡ್ಬೋದು ಈ ಮೇಕಪ್ ಲುಕ್ಕೆ ತೋರಿಸ್ತಾ ಇದ್ದೀನಿ. ತುಂಬ ಪಿಂಕಿ ಪಿಂಕಿಯಾಗಿ ಗ್ಲೋಯಾಗಿ ತುಂಬ ಚೆನ್ನಾಗಿರುತ್ತೆ. ನೈಟ್ ಪಾರ್ಟಿಗೆ ನೀವು ಮಾರ್ನಿಂಗ್ ಕೂಡ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡ್ಕೊಬೋದು. ಐ ಮೇಕಪ್ಪು ಕೂಡ ನೋಡಿ, ತುಂಬ ಸಿಂಪಲ್. ನಿಮಗೆ ಮೇಕಪ್ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ಮೇಕಪ್ನ ಮಾಡ್ಕೋಬೋದು. ತುಂಬ ಈಸಿ. ಹೇಗೆ ಮಾಡಿದೆ ಏನು ಅಂತ ತೋರಿಸ್ತೀನಿ, ಹೋಗಿ ನೋಡ್ಕೊಬನ್ನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕನಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬೆಲ್ ಬಟನ್ ಒಂದು ಸತಿ ಪ್ರೆಸ್ ಮಾಡಿದ್ರೆ ಸಾಕು, ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೀವು ಆ ತಕ್ಷಣ ಹೋಗಿ ಆ ವಿಡಿಯೋನ ನೋಡ್ಬೋದು. ಓಕೆ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಬೇಕು. ನಾನು ಹೇಗೆ ಮೇಕಪ್ ಮಾಡ್ಕೊಂಡೆ ಅಂತ ತೋರಿಸ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಓಕೆ ಗೈಸ್, ಫಸ್ಟ್ ನಾನು ಲ್ಯಾಕ್ಮಿ ಸನ್ ಎಕ್ಸ್ಪರ್ಟ್, ಇದು ಮಾಯಿಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನ್ ಆಗಿ ಯೂಸ್ ಮಾಡುತ್ತೆ. ಸ್ವಲ್ಪ ತಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ನಾನು ಲಿಪ್ ಬಾಮ್ ಹಚ್ತೀನಿ. ಯಾವುದಾದ್ರೂ ಮೇಕಪ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಲಿಪ್ ಬಾಮ್ ಹಾಕ್ಬಿಡಿ. ಅವಾಗ ನೀವು ಮ್ಯಾಟ್ ಲಿಪ್ಸ್ಟಿಕ್ ಹಾಕಿದ್ರೂ ಕ್ರ್ಯಾಕಿ ಕ್ರ್ಯಾಕಿಯಾಗಿ ಇರೋದಿಲ್ಲ. ಓಕೆ, ನಾನು ಫೌಂಡೇಶನ್ ಇವತ್ತು ಮೆಬಿಲೈನ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಶೇಡ್ ಬಂದ್ಬಿಟ್ಟು 310. ಓಕೆ, ನೆಕ್ಸ್ಟು ಬ್ಯೂಟಿ ಬ್ಲೆಂಡರ್. ಇದನ್ನು ನಾನು ಸ್ವಲ್ಪ ಒದ್ದೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಡ್ಯಾಬ್ ಮಾಡಿ ನಿಧಾನಕ್ಕೆ, ತುಂಬ ಫೋರ್ಸಲ್ಲಿ ಏನು ಬೇಡ. ನಾನು ಇನ್ನೊಂದು ಸ್ವಲ್ಪ ತೊಗೊಂಡಿದ್ದೀನಿ ನೆಕ್ಗೋಸ್ಕರ. ಯಾವತ್ತು ನೆಕ್ ಮಾತ್ರ ಬಿಡಬೇಡಿ, ಯಾವಾಗ ನೋಡಿ ಡಿಫ್ರೆನ್ಸ್ ಕಾಣಿಸುತ್ತೆ. ಹಾಗಾಗಿ ಓಕೆ, ನೆಕ್ಸ್ಟ್ ನಾನು ಈ ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಐ ಶ್ಯಾಡೋ ಪ್ಯಾಲೆಟ್ ಸ್ವಿಸ್ ಬ್ಯೂಟಿ ತೊಗೊಂಡಿದ್ದೀನಿ. ಇದರಲ್ಲಿ ಇಲ್ಲಿ ನೋಡ್ಬೋದು ಈ ಥರ ಒಂಥರ ಬ್ರೌನಿಷ್ ಶೇಡ್ ಇದೆಯಲ್ಲ, ಅದನ್ನು ಸ್ವಲ್ಪ ಈ ಥರ ಡಾರ್ಕ್ ಮಾಡಿಕೊಂಡು ಹಿಂಗೆ 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 ಸ್ವಲ್ಪ ಸಾಕು. ತುಂಬ ತಗೊಂಬಿಡಿ, ಡಾರ್ಕ್ ಆಗಿಬಿಡುತ್ತೆ, ಪಿಗ್ಮೆಂಟೇಷನ್ ಚೆನ್ನಾಗಿದೆ.
ಇಷ್ಟು ಆದಮೇಲೆ ಇದು ಬಂದುಬಿಟ್ಟು ಮೆಬಿಲೈನ್ ಅವ್ರದ್ದು ದ ಬ್ಲಷ್ಡ್ ನ್ಯೂಡ್ಸ್ ಅಂತ ಪ್ಯಾಲೆಟ್ ಐ ಶ್ಯಾಡೋಗೆ. ಇದರಲ್ಲಿ ನಾನು ಈ ಕೆಳಗಡೆಯಿಂದ ಈ ಥರ್ಡ್ ಬನ್ ಶಿಮರ್ ಬನ್, ಇದು ಇದು ಪಾರ್ಟಿಯಲ್ಲಿ ಹೋಗ್ತೀರಾ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ತೊಗೊತಾ ಇದ್ದೀನಿ. ಹಾಫ್ ಮಾತ್ರ ಹಚ್ತೀನಿ ನಾನು ಈ ಥರ, ಇಲ್ಲಿವರೆಗೂ ಅಲ್ಲಿ ಡೆಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಮಾತ್ರ. ಈ ಫುಲ್ವರೆಗೂ ಬರ್ಬಿಟ್ಟಿ. ಆ್ಯಂಡ್ ಅಗೇನ್ ಈ ಬ್ರೌನ್ ಕಲರ್ನ ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡ್ತೀನಿ, ಎರಡೂ ಸ್ಮಜ್ ಮಾಡ್ತೀನಿ. ಎರಡೇ ಕಲರ್, ಒಂದು ಬ್ರೌನ್, ಯಾವ ಐ ಶ್ಯಾಡೋ ಪ್ಯಾಲೆಟಲ್ಲಾದರೂ ಈ ಥರ ಒಂದು ಬ್ರೌನ್ ಕಲರ್ ಇರುತ್ತೆ, ಬ್ರೌನ್ ಕಲರ್. ಆಮೇಲೆ ಯಾವುದಾದ್ರೂ ಒಂದು ಗ್ಲಿಟರ್, ಶೈನಿ ಆಗಿರೋ ಥರದ್ದು ಯಾವುದಾದ್ರೂ. ನಾನೀಗ ಏನು ಮಾಡ್ತೀನಿ ಅಂದರೆ ಇದೇ ಬ್ರೌನ್ ಕಲರ್ನ ಸ್ವಲ್ಪ ಡ್ಯಾಮ್ ಮಾಡ್ಕೊಂಬಿಟ್ಟು ಈ ವಾಟರ್ ಲೈನ್ ಇರುತ್ತಲ್ಲ ಅಲ್ಲಿಗೆ ಹಚ್ತೀನಿ. ಲೈಟಾಗೆ. ಆ್ಯಂಡ್ ನೆಕ್ಸ್ಟ್ ಕಾಜಲ್. ನಾನು ಕಾಜಲ್ ಅಪ್ಲೈ ಮಾಡಲ್ಲ, ಐಲೈನರ್ ಥರ ಕಾಜಲ್ನ ಯೂಸ್ ಮಾಡ್ತೀನಿ. ಇದು ಬಂದುಬಿಟ್ಟು ಮೆಬಿಲೈನ್ ಅವ್ರದ್ದೆ 24 hours. ಇದು ಚೆನ್ನಾಗಿದೆ. ನಾನು ಈ ಕಡೆನೂ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕಾಂಟೋರ್. ಇದು ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು, ತುಂಬ ಚೆನ್ನಾಗಿದೆ ಕಾಂಟೋರ್. ಏನಕ್ಕೆ ಮಾಡ್ತಾರೆ ಅಂದರೆ ಶೇಪ್ ಮಾಡೋಕ್ಕೆ ಜಾ ಲೈನ. ಫಸ್ಟ್ ಈ ಬ್ರೌನ್ ಶೇಡ್ ಇರುತ್ತಲ್ಲ ಇದನ್ನು ತೊಗೊತೀನಿ, 3 ಮಾಡಿ, 1 3. ನಿಮ್ಮ ಫೇಸ್ ಸ್ಲಿಮ್ ಆಗಿ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಹೈಲೈಟರ್. ಪಾರ್ಟಿ ಎಲ್ಲರೂ ಹೋಗ್ತೀರಾ ಅಂದರೆ ಹೈಲೈಟರ್ ಮಿಸ್ ಮಾಡಬೇಡಿ. ಇದು ತುಂಬ ಚೆನ್ನಾಗಿದೆ. ಈ ಥರ ಬರುತ್ತೆ ಬ್ರಷ್, ಇಲ್ಲ ಯಾವ ಬ್ರಷ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಕೈ ಕೂಡ ಯೂಸ್ ಮಾಡ್ಬೋದು. ಇದು ಹೈಲೈಟರ್ ಇರುತ್ತಲ್ಲ ಅದನ್ನ ಸ್ವಲ್ಪ ತಗೊಂಡು ಈ ಐಸ್ ಕಾರ್ನರ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲಷ್. ತುಂಬ ಲೈಟಾಗಿ ಸಾಕು, ಫುಲ್ ರೋಸಿ ರೋಸಿ ಚೀಕ್ ಆಗ್ಬಿಡುತ್ತೆ. ನಾನು ಯಾವಾಗಲೂ ಸ್ವಲ್ಪ ಮೇಲೂ ಈ ಥರ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ.
ನೆಕ್ಸ್ಟ್ ಬಂದುಬಿಟ್ಟು ಲಿಪ್ಸ್ಟಿಕ್ ಯಾವುದಾದ್ರೂ ಓಕೆ, ಸ್ವಲ್ಪ ಬ್ರೈಟ್ ಆಗಿರೋದೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಪಾರ್ಟಿಗೆ. ನಾನೀಗ ಇದನ್ನು ಯೂಸ್ ಮಾಡ್ತೇನೆ. ಇದು ಬಂದುಬಿಟ್ಟು 13 ಫೇಸಸ್ ಕನ್ನಡ ಕಿಸ್ಡ್ ರೂಬಿ. ರೆಡ್ ಲಿಪ್ಸ್ಟಿಕ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಡಾರ್ಕ್ ಆಯಿತು ಅನ್ಸುತ್ತೆ, ಬಟ್ ಓಕೆ ಚೆನ್ನಾಗಿರುತ್ತೆ. ಈಗ ನಾನು ಜ್ಯುವೆಲ್ರಿ ಮತ್ತು ಹೇರ್ ಸ್ಟೈಲ್ ಮಾಡಿಕೊಂಡು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಓಕೆ ಗಾಯ್ಸ್, ನಿಮ್ಮೆಲ್ಲರಿಗೂ ಮೇಕಪ್ ಲುಕ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿರೋ ಪ್ಲೀಸ್ ಹೋಗಿ ಲೈಕ್ ಮಾಡಿ. ಹಾಗೇ ನೀವೇನಾದರೂ ಈ ಮೇಕಪ್ ಮಾಡ್ಕೊಂಡಿದ್ರೆ ನಿಮ್ಮ ಫೋಟೋನ ನನ್ನ ಜೊತೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಬೋದು. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಅಂದರೆ ಫೇಸ್ಬುಕ್ ಕೂಡ ಇದೆ, ಫೇಸ್ಬುಕ್ ಐ ಡಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿದ್ದೀನಿ. ಲಿಂಕ್ನ ಕ್ಲಿಕ್ ಮಾಡಿ ನೀವೇನಾದರೂ ಈ ಥರ ಮೇಕಪ್ ಮಾಡ್ಕೊಂಡಿದ್ರೆ ನಿಮ್ಮ ಫೋಟೋನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ನನಗೂ ತುಂಬ ಖುಷಿಯಾಗುತ್ತೆ. ಓಕೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಇಷ್ಟ ಆಯಿತಾ ನಿಮ್ಮೆಲ್ಲರಿಗೂ? ಇಷ್ಟ ಆಗಿದ್ರೆ ಪ್ಲೀಸ್ ಇವಾಗಲೇ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.